ನೀವು ಕೂಡ ಶ್ರೀಮಂತರಂಗೆ ಆಗ್ಬೇಕು ಅಂತ ಹೇಳಿ ನೀವು ಏನನ್ನು ಓದ್ತಾ ಇರಲಿಲ್ಲ. ಯಾವ ನಿಮ್ಮನ್ನು ಒಬ್ಬ ಓದ್ತಾ ಇದ್ದ, ನಿಮ್ಮನ್ನು ಟ್ರೂ ಸ್ಪಿರಿಟೆಡ್ ಆಗಿ ನಿಮ್ಮನ್ನ ಪ್ರತಿನಿಧಿಸ್ತಾ ಇದ್ದ, ಆತ ನಿಮ್ಮ ದೊರೆ ಆಗಿದ್ದ, ಆತ ಚಾಲುಕ್ಯನಾಗಿದ್ದ, ಆತ ಪಲ್ಲವನಾಗಿದ್ದ, ಆತ ರಾಷ್ಟ್ರಕೂಟನಾಗಿದ್ದ, ಆತ ಮಾಳವನಾಗಿದ್ದ, ಆತ ಹೊಯ್ಸಳನಾಗಿದ್ದ. ಅವಾಗ ನಿಮ್ಗೇನು ಸಮಸ್ಯೆ ಬರಲಿಲ್ಲ. ನಿಮಗೆ ಯಾವಾಗ ಸಮಸ್ಯೆ ಬಂತು ಅಂದ್ರೆ ಎಲ್ಲರೂ ಒಂದೇ ತರ ಇರಬೇಕು ಅಂತ ಸ್ಟಾರ್ಟ್ ಮಾಡಿದ್ರೆ ಸಮಸ್ಯೆ ಬರಲಿಕ್ಕೆ ಶುರುವಾಯ್ತು. ಒಬ್ಬ ನಿಮ್ಮ ದುಡಿಮೆ ಆತನ ಹಕ್ಕು ಅನ್ನೋದನ್ನ ತಿಳ್ಕೊಳಕ್ ಶುರು ಮಾಡ. ತನ್ನ ದೌಲತ್ತು, ತನ್ನ ದರ್ಪ, ತನ್ನ ಹಿರಿಮೆ ಕಡಿಮೆ, ಆತನ ದುರಾಡಳಿತ ನಿಮ್ಮ ಮೇಲೆ ಅದು ತನ್ನ ಹಕ್ಕು ಅಂತ ಹೇಳಿ ತಿಳ್ಕೊಳಕ್ ಶುರು ಮಾಡ್ದ. ಆವಾಗ ಬೇಕಾಗಿದ್ದೇನಪ್ಪ ಅಂದ್ರೆ ಸೋಷಿಯಲ್ ನೋ, ಯು ಆರ್ ನಾಟ್ ರಿಪ್ರೆಸೆಂಟಿಂಗ್ ಮೀ ಅಂತ ಹೇಳಲಿಕ್ಕೆ ಬೇಕಾದದ್ದು ಸೋಷಿಯಲ್ ರಿಪ್ರೆಸೆಂಟೇಷನ್. ರಿಸರ್ವೇಷನ್ ಯಾವಾಗ ಬೇಕಾಯ್ತು, ಅವನ ದರ್ಪ ದೌಲತ್ತು ಜಾಸ್ತಿ ಆಗಿ ನಮಗೆ ಫಿಸಿಕಲ್ ತೊಂದರೆ ಮಾನಸಿಕ ತೊಂದರೆ ಸ್ಟಾರ್ಟ್ ಆದಾಗ ಬೇಕಾಯ್ತು. ಯು ಅಂಡರ್ಸ್ಟ್ಯಾಂಡ್? ನಾನು ನಿಮ್ಗೆ ಅದಕ್ಕೆ ಒಂದು ಮಾತಾಡ್ತೀನಿ, ಯಾರು ಹೇಳಿ ನಿಮ್ಗೆ ಏನಪ್ಪ ನಿಮ್ಗೆ ರಿಸರ್ವೇಷನ್ ಸಿಕ್ಕ ಮೇಲೆ ನೀವು ಬಾರಿ ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ದೀರಿ, ನೀವು ಮರ್ಸಿಡಿಸ್ ಬೆಂಚ್ ಕಾರಲ್ಲಿ ಓಡಾಡ್ತೀರಿ, ನೀವು ಫಾರ್ಚುನರ್ ಕಾರಲ್ಲಿ ಓಡಾಡ್ತೀರಿ, ಇನ್ನೋವಾದಲ್ಲಿ ಓಡಾಡ್ತೀರಿ ಅಂತ ಹೇಳಿದ್ರೆ ನೋಡಪ್ಪ, ಇವತ್ತು ಅವು ಸಾಮಾನ್ಯ ವಸ್ತುಗಳು, ಅವು ಬರ್ತವೆ ಹೋಗ್ತವೆ. ಆದರೆ ನಮ್ಮ ಜನಾಂಗದ ಜನರ ಸಕಲ ಭಾವನೆಗಳನ್ನ, ಆಚಾರ ವಿಚಾರಗಳನ್ನ ಗೌರವಿಸುವಂತಹ ವಾತಾವರಣ ಎಲ್ಲಿವರೆಗೆ ಇರೋದಿಲ್ಲ ಅಲ್ಲಿವರೆಗೆ ನಮಗೆ ಸೋಷಿಯಲ್ ಯು ಅಂಡರ್ಸ್ಟ್ಯಾಂಡ್. ನಾನು ಇದನ್ನು ಮುಂದುವರೆದಾಗುವಾಗ ಹೇಳ್ತೀನಿ, ನೌ ಐ ಟೆಲ್ ಯು ಒನ್ ವೆರಿ ಇಂಟ್ರೆಸ್ಟಿಂಗ್ ಇಶ್ಯೂ. ಕರ್ನಾಟಕ ರಾಜ್ಯದ ಭಾರಿ ಭಾರಿ ದೊಡ್ಡ ಸಾಫ್ಟ್ವೇರ್ ಕಂಪನಿಯ ಫೌಂಡರ್, ಪ್ರಮೋಟರ್, ಆ ಕಂಪನಿಗೆ ಚೇರ್ಮನ್ ಆಗಿ ತುಂಬಾ ತುಂಬಾ ವರ್ಷಗಳ ಕಾಲ ಕೆಲಸ ಮಾಡಿದಂತ ಭಾರಿ ಭಾರಿ ದೊಡ್ಡ ಮನುಷ್ಯ, ಒಂದಿನ ರಿಸರ್ವೇಷನ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದ, ಭಾರಿ ಭಾರಿ ಕೆಟ್ಟ ಮಾತಾಡ್ತಾ ಇದ್ದ, ಬೇರೆ ಬೇರೆ ವೇದಿಕೆಗಳಲ್ಲಿ ಕೆಟ್ಟದಾಗಿ ಮಾತಾಡ್ತಾ ಇದ್ದ. ನಾನು ಆ ಮನುಷ್ಯನಿಗೆ ನೇರವಾಗಿ ಒಂದು ಪ್ರಶ್ನೆ ಕೇಳಿದೆ, ಸನ್ಮಾನ್ಯರೇ ನಿಮಗೆ ಕರ್ನಾಟಕ ಸರ್ಕಾರ ಕಡಿಮೆ ಬೆಲೆಯಲ್ಲಿ ಲ್ಯಾಂಡ್ ಕೊಟ್ಟಿದೆ, ನಿಮಗೆ ಸಾಫ್ಟ್ ಲೋನ್ಗಳನ್ನ ಕೊಟ್ಟಿದೆ, ನಿಮಗೆ ಟ್ಯಾಕ್ಸ್ ಹಾಲಿಡೇಗಳನ್ನ ಕೊಟ್ಟಿದೆ, ಪರ್ ಯೂನಿಟ್ ಕಡಿಮೆ ದರದ ಎಲೆಕ್ಟ್ರಿಸಿಟಿ ಚಾರ್ಜ್ ತಗೊಳ್ತಾ ಇದೆ, ಪರ್ ಯೂನಿಟ್ ಕಡಿಮೆ ಬೆಲೆಗೆ ನಿಮಗೆ ನೀರನ್ನ ಕೊಡ್ತಾ ಇದೆ, ನೀವೇನೋ ನಮ್ಮ ಜನರಿಗೆ ಕೆಲಸ ಕೊಡ್ತೀರಿ ಅಂತ. ಸಾಫ್ಟ್ ಲೋನ್ ರಿಸರ್ವೇಷನ್ ಅಂತ, ಈ ಕಡಿಮೆ ದರ್ಜೆಗೆ ಕಡಿಮೆ ಬೆಲೆಗೆ ನಿಮಗೆ ಲ್ಯಾಂಡ್ ಕೊಟ್ರಲ್ಲ, ಒಂದು ಎಕರೆ ಬೆಲೆ ಅವತ್ತಿನ ಕಾಲದಲ್ಲೇ 50,000 1,00,000 ರೂಪಾಯಿ ಇದ್ದಾಗ ನಿಮಗೆ ಬರೀ 50 ರೂಪಾಯಿಗೆ 100 ರೂಪಾಯಿಗೆ ಒಂದು ಎಕರೆ ಕೊಟ್ರಲ್ಲ, ಅದು ರಿಸರ್ವೇಷನ್ ಅಲ್ವ. ಏನಪ್ಪ ನೀನು ನಿನಗೆ ಬೇಕಾದಂತ ಇನ್ಕಮ್ಗಳನ್ನ ತಗೊಳ್ಳೋದಕ್ಕೆ, ನಿನಗೆ ಬೇಕಾದಂತ ಬೆನಿಫಿಟ್ಗಳನ್ನ ತಗೊಳ್ಳೋದಕ್ಕೆ ಅದು ರಿಸರ್ವೇಷನ್ ಅಲ್ಲ. ಬೇರೆಯವರು ಪಾಪ ಒಬ್ರು ಕುರುಬರು ಹುಡುಗಿ, ಅವಳು ಪಾಪ ಬಡತನದಲ್ಲಿ ಹುಟ್ಟಿ ಸದಾ ಕಾಲ ಕಷ್ಟಪಟ್ಟುಕೊಂಡು ಕುರಿಗಿರಿ ಮೇಯಿಸ್ಕೊಂಡು ಬದುಕ್ತಾ ಇದ್ದಂತ ಹುಡುಗಿ, ಅವಳ ತಲೆಗೆ ಎಣ್ಣೆನೆ ಕಂಡಿರೋದಿಲ್ಲ ಎಷ್ಟೋ ವರ್ಷಗಳ ಕಾಲ, ಅಂತ ಹುಡುಗಿ ಬಂದು ಒಂದು ಯೂನಿವರ್ಸಿಟಿಯಲ್ಲಿ ಒಂದು ರಿಸರ್ವೇಷನ್ ಆಧಾರದ ಮೇಲೆ, OBC ರಿಸರ್ವೇಷನ್ ಮೇಲೆ ಒಂದು ಸೀಟ್ ತಗೊಂಡ್ರೆ ನಿಮ್ಗೆ ಭಾರಿ ದುಃಖ ಆಗುತ್ತ. ಒಬ್ಬ ವಾಲ್ಮೀಕಿ ಹುಡುಗ ಒಂದು ಸಣ್ಣ ತಗಡಿನ ಗುಡಿಸಲಲ್ಲಿ ರೋಡ್ ಸೈಡ್ ಅಲ್ಲಿ ವಾಸ ಮಾಡುವಂತ ಕುಟುಂಬದಿಂದ ಬಂದಂತ ಹುಡುಗ, ಆ ಹುಡುಗ ಬಂದು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ರಿಸರ್ವೇಷನ್ ತಗೊಂಡ್ಬಿಟ್ರೆ ನಿಮ್ಗೆ ಭಾರಿ ದುಃಖ ಆಗುತ್ತ. ಆ ಹುಡುಗ ತನ್ನ ಜೀವಮಾನದಲ್ಲಿ 37 ವರ್ಷ ಸರ್ವಿಸ್ ಮಾಡಿದ್ರು ನಿನಗೆ ಬರೀ 1 ಎಕರೆಗೆ ಬೆನಿಫಿಟ್ ಸಿಗ್ತಾರ ಇವತ್ತು, ಅಷ್ಟು ಆ ಹುಡುಗನ ಸಿಗುತ್ತೆ. ಏನ್ ಮಾತಾಡ್ತೀಯಪ್ಪ ಅಂದ್ರೆ ಹಂಗಲ್ಲ ಸರ್ ಹಿಂಗಲ್ಲ ಸರ್ ಅಂತ ಬಹಳ ದೊಡ್ಡ ಮನುಷ್ಯ ಇದೆಯಾ, ಬಹಳ ದೊಡ್ಡ ಮನುಷ್ಯ ಇದೆಯಾ, ನಿನಗೆ ಆಲ್ಮೋಸ್ಟ್ ಭಾರತ ರತ್ನ ಕೊಡ್ಬೇಕು ಅಂತೇಳಿ ಭಾರತ ಸರ್ಕಾರದ ವಿಚಾರ ಮಾಡ್ತಾ ಇದ್ದಾರೆ, ಭಾರತ ರತ್ನ ಹಾಕ್ಬೇಕು ಅನ್ನೋ ವಿಚಾರದಲ್ಲಿ
ತಿಳಿದಿಯಾ? ಭಾರತದ ಸಂವಿಧಾನ, ಭಾರತದ ಜನತೆ, ಭಾರತದ ಜನರ ಆಶಯಗಳನ್ನ ಹತ್ಕೊಂಡು ಮಾತಾಡ್ತಾರೆ ಅಂತಂದ್ರೆ ದೇವ್ರ ದಯದಿಂದ ಆ ಮನುಷ್ಯ ಅವತ್ತಿಂದ ಇವತ್ತಿನವರೆಗೂ ರಿಸರ್ವೇಷನ್ ಬಗ್ಗೆ ಮಾತಾಡ್ತಾ ಇದೆ. ಆಮೇಲೆ ನಾನು ನಿಮ್ಮೊಂದು ಮಾತು ಹೇಳ್ತೀನಿ, ಸುಳ್ಳು ಸರ್ಟಿಫಿಕೇಟ್ ಗಳನ್ನ ತಗೊಂಡು, ಕಾಸ್ಟ್ ಸರ್ಟಿಫಿಕೇಟ್ ಗಳನ್ನ ತಗೊಂಡು, ಸುಳ್ಳು ಕಾಸ್ಟ್ ಸರ್ಟಿಫಿಕೇಟ್ ಗಳನ್ನ ತಗೊಂಡು ಜನ ಎಂಎಲ್ಎಗಳಾಗ್ತಾ ಇದ್ದಾರೆ, ಎಂಪಿಗಳಾಗ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾತಾಡ್ರಿ. ವರ್ಷಾನುಗಟ್ಟಲೆ, ವರ್ಷ ವರ್ಷಾನುಗಟ್ಟಲೆ, ದಶಕಗಳ ಕಾಲ ಕೆಲವೊಂದು ಕೋರ್ಟ್ಗಳಲ್ಲಿ ಅವರ ಸುಳ್ಳು ಸರ್ಟಿಫಿಕೇಟ್ಗಳ ವಿಚಾರಗಳು ಇತ್ಯರ್ಥನೇ ಆಗ್ತಾ ಇಲ್ಲ. ಅವನು 5 ವರ್ಷ ಸುಳ್ಳು ಸರ್ಟಿಫಿಕೇಟ್ ತಗೊಂಡು ಎಂಎಲ್ಎ ಆಗಿ ರಿಟೈರ್ಡ್ ಆಗ್ಬಿಟ್ಟೆ ಬಂದ್ಬಿಟ್ಟ, ಕೇಸ್ ಇತ್ಯರ್ಥ ಆಗಿಲ್ಲ. ಸುಳ್ಳು ಸರ್ಟಿಫಿಕೇಟ್ ತಗೊಂಡು ಐಎಎಸ್ ಗಳಾದ್ರು, ಐಪಿಎಸ್ ಗಳಾದ್ರು, ಕೆಎಎಸ್ ಆದ್ರು, ಕೆಎಸ್ ಕೇಸ್ ಆದ್ರು, ಆ ಕೇಸ್ಗಳ ಇತ್ಯರ್ಥ ಆಗಿಲ್ಲ. ನಾನು ನಿಮ್ಗೆ ಹೇಳ್ತೀನಿ, ನೀವು ನಿಜವಾಗಿಯೂ ಸೋಷಿಯಲ್ ರಿಪ್ರೆಸೆಂಟೇಷನ್ ಕೊಡ್ತೀನಿ ಅಂದ್ರೆ ಸೋಷಿಯಲ್ ರಿಪ್ರೆಸೆಂಟೇಷನ್ ಕೊಡಿ. ಆ ರಿಸರ್ವೇಷನ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಇರ್ತಿ, ಸುಳ್ಳು ಸರ್ಟಿಫಿಕೇಟ್ ಬಂದು ತಗೊಳ್ತಾ ಇರೋರಿಗೆಲ್ಲ ಅನುಗ್ರಹ ಮಾಡ್ಕೊಡ್ಬಿಡಿ ಅಂತ. ಆಮೇಲೆ ಇವಾಗ ಯಾವ ಯಾವ ಕಮ್ಯುನಿಟಿಗಳು ನಮ್ಮ ತಲೆಯ ಮೇಲೆ ತಮ್ಮ ಕಾಲನ್ನ ಇಟ್ಟು ಕಾಲನ್ನ ಪೂಜೆ ಮಾಡಿಸ್ಕೊಳ್ಳುವಂತ ವ್ಯಕ್ತಿಗಳೆಲ್ಲ ಇವತ್ತು ರಿಸರ್ವೇಷನ್ ಕೇಳಿದ್ದಾರೆ. ಅಂತ ಒಬ್ಬ ವ್ಯಕ್ತಿ ಒಂದು ದಿವಸ ನನ್ನ ಚೇಂಬರ್ಗೆ ಬಂದ. ನಾನು DIG ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದಲ್ಲಿದ್ದೆ. ಬಂದ, ಬಂದು ನನಗೆ, ಸರ್ ನಮಗೆ ಕಾಸ್ಟ್ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ ಸರ್, ನೀವು DCಗಳಿಗೆ ಮತ್ತೆ SPಗಳಿಗೆ ಹೇಳಬೇಕು, ಅವ್ರಿಗೆ ಈ ಕಮ್ಯುನಿಟಿಗೆ SC ಕಾಸ್ಟ್ ಸರ್ಟಿಫಿಕೇಟ್ ಕೊಡ್ಬೇಕು ಸರ್ ಅಂತ ಹೇಳ. ನಾನು ಏನೋ ಫೈಲ್ಗಳನ್ನ ನೋಡ್ಕೊಂಡೇ ಮಾತಾಡ್ತಾ ಇರ್ತೀನಿ, ಯಾಕಂದ್ರೆ ಫೈಲ್ಗಳು ಬಿದ್ದಿರ್ತವೆ, ಈ ಬಂದವ್ರ ಜೊತೆಲೆಲ್ಲ ಅವ್ರ ಮುಖ ನೋಡ್ಕೊಂಡು ಮಾತಾಡ್ತಾ ಕೂತ್ಕೊಂಡ್ರೆ ನನ್ ಕೆಲಸ ಆಗೋದಿಲ್ಲ ಅಂತ ಸಾಮಾನ್ಯವಾಗಿ ಫೈಲ್ಗಳು ನೋಡ್ಕೊಂಡು ಮಾತಾಡ್ತಾ ಇರ್ತೀನಿ. ಅವನ ಅಂದ ತಕ್ಷಣ ಅವ್ನ ಮುಖ ನೋಡ್ದೆ, ಮುಖ ನೋಡ್ಬಿಟ್ಟು ನೀನ್ ಹೆಂಡತಿ ಸುಳೇನ, ಕೆಟ್ಟ ಪದ ಅಂತ ಅನ್ಕೋಬೇಡ್ರಿ, ಹೆಣ್ಮಕ್ಳು ಇದೀವಿ ಅನ್ನಕೊಳಕ್ ಹೋಗ್ಬೇಡ್ರಿ. ಅಥವಾ ನಿನ್ ಮಗಳ, ನಿಮ್ ಫ್ಯಾಮಿಲಿ ಯಾರಿದಾರ, ನಿನ್ ಮಕ್ಳು ಯಾರಾದ್ರೂ ದೇವದಾಸಿಗಳಾಗಿದಾರ, ನಿಮ್ಮ ಅವ್ವ ದೇವದಾಸಿ ಆಗಿದ್ದ, ನಿಮ್ಮ ಅಜ್ಜಿ ಆಗಿದ್ದ ಅನ್ನಕ್ಕೆ ಶುರು ಮಾಡ್ದೆ. ಇಲ್ಲ ಸರ್ ಅಂತ. ಹೌದಾ, ಏನ್ ಸರ್ ಇಷ್ಟು ಕೆಟ್ಟದಾಗ ಮಾತಾಡ್ತೀವಿ ನೀವು ಅಂತ. ಹಂಗಲ್ಲಪ್ಪ, ನಮ್ಮ ಇರೋದಿದೆ ಒಲೆಯರು ಮಾದಿಗರು ಇಂತಿಂಥ ಕಮ್ಯುನಿಟಿ ಹೆಣ್ಮಕ್ಳು ದೇವದಾಸಿಗಳಾಗ್ತಾರೆ, ದೇವದಾಸಿಗಳಾಗಿ ಅವ್ರನ್ನ ತಗೊಂಡೋಗಿ ಬಾಂಬೆಲ್ ಮಾರಾಟ ಮಾಡ್ಬಿಡ್ತಾರೆ, ಕಲ್ಕತ್ತಾದಲ್ಲಿ ಮಾರಾಟ ಮಾಡ್ತಾರೆ ಅಂತೆಲ್ಲ ಇನ್ಫಾರ್ಮೇಶನ್ ಇದೆಯಪ್ಪ. ನಿಮ್ಮ ಹೆಣ್ಮಕ್ಳಿಗೆ ಏನಾದ್ರೂ ಹಿಂಗೆ ಆಗಿದೆಯಾ? ಅವ್ನು ಎದ್ದ, ಸರ್ ಮತ್ತೆ ಬರ್ತೀನಿ ನಿಮ್ಮ ಸಾಹೇಬ್ರ ಜೊತೆ ಮಾತಾಡ್ತೀನಿ ಅಂತ ಹೋದ. ಅವ್ರು ಇವತ್ತಿನವರೆಗೂ ಅವ್ರಿಗೆ ನಾನು ಕರ್ತ. ನಿಮಗೆ ರಿಸರ್ವೇಷನ್ ಬೇಕಾಗಿದೆ, ಸೋಷಿಯಲ್ ರಿಪ್ರೆಸೆಂಟೇಷನ್ ಬೇಕಾಗಿದೆ. ನಿಮಗೆ ರಿಸರ್ವೇಷನ್ ಬೇಕಾಗಿರೋದ್ರಿಂದ ಸೋಷಿಯಲ್ ರಿಪ್ರೆಸೆಂಟೇಷನ್ ವಿರುದ್ಧವಾಗಿ ಮಾತಾಡುತ್ತಾ ಸೋಷಿಯಲ್ ರಿಪ್ರೆಸೆಂಟೇಷನ್ ಈಸ್ ರಿಸರ್ವೇಷನ್ ಅಂತ ಹೇಳ್ತಾ ಇದೆ. ಸೋಷಿಯಲ್ ರಿಪ್ರೆಸೆಂಟೇಷನ್ ಇಸ್ ನಾಟ್ ರಿಸರ್ವೇಷನ್. ನಿಮಗೆ ಮೀಡಿಯಾದಲ್ಲಿ 50-80 ಸೈಟ್ ಬೇಕಾಗಿದೆ. ನಿಮಗೆ ಮೀಡಿಯಾದ 50-80 ಸೈಟ್ ತಗೊಳ್ಳೋ ಕೆಪಾಸಿಟಿ ಇದೆ, ನೀವು ಅಪ್ಲೈ ಮಾಡ್ತಾ ಇದ್ದೀರಿ, ನಿಮಗೆ ಕಾಸ್ಟ್ ಸರ್ಟಿಫಿಕೇಟ್. ನಿಮಗೆ IAS IPS ಆಗಬೇಕಾಗಿದೆ, IAS IPS ಆಗಿ ಜನಕ್ಕೆ ನೀವು ಸಹಾಯ ಮಾಡಬೇಕು, ಈ ಸಮಾಜ ಉದ್ಧಾರ ಮಾಡಬೇಕು, ಭಾರತ ಉದ್ಧಾರ ಮಾಡಬೇಕು ಅಂತ ಆಸೆ ಇಲ್ಲ. ನಿಮ್ಮ ಮಂತನ ನೀವು ಹೆಂಡತಿ ಮಕ್ಕಳು ಸುಖವಾಗಿರ್ಬೇಕು ಅಂತ ಆಸೆ ಇದೆ, ಅದಕ್ಕೆ ನಿಮಗೆ ರಿಸರ್ವೇಷನ್ ಬೇಕಾಗಿದೆ, ನಿಮಗೆ ಸೋಷಿಯಲ್ ರಿಪ್ರೆಸೆಂಟೇಷನ್ ಬೇಕಾಗಿದೆ. ಯು ಅಂಡರ್ಸ್ಟ್ಯಾಂಡ್? ನಾನು ನಿಮ್ಗೆ ಹೇಳ್ತೀನಿ, ಬಹಳ ಜನ ಮೆರಿಟ್ ಅಂತ ಹೇಳ್ಕೊಂಡು ಬರ್ತಾರಲ್ಲ, ಮೆರಿಟ್ ಅಂದ್ರೆ ನೀವು ಶಾಲೆಯೊಳಗೆ ಕಾಲೇಜ್ನೊಳಗೆ ನೀವು ಮಾರ್ಕ್ಸ್ ತಗೋತಿರಲ್ಲ, ಅದು ನಿಮ್ಮ ಮೆರಿಟ್ ಅಂತಂದ್ರೆ ಅದರಂತ ತಪ್ಪು ಯಾವುದೂ ಇಲ್ಲ. ನಿಮ್ಮ ಗುಣ ಮನದ ಮೇಲೆ ಮೆರಿಟ್ ನಿರ್ಧಾರ ಆಗ್ತದೆ. ನಿಮ್ಮಲ್ಲಿ ಎಷ್ಟು ಮಾನವೀಯತೆ ಇದೆ,
ನಿಮ್ಮಲ್ಲಿ ಎಷ್ಟು ಸಾಮಾಜಿಕ ಕಳಕಳಿ ಇದೆ, ಕೆಲಸದ ಮೇಲೆ ನಿಮ್ಗೆ ಎಂತ ಪ್ರಾಮಾಣಿಕ ಕಾಳಜಿ ಇದೆ, ಕೆಲಸ ಮಾಡಲಿಕ್ಕೆ ನಿಮ್ಗೆ ಎಂತ ಶಕ್ತಿ ಇದೆ, ನಿಮ್ಗೆ ಎಂತ ಸಾಮಾನ್ಯ ಜ್ಞಾನ ಇದೆ, ಬೇರೆ ಬೇರೆ ಜಾತಿ ಜನಾಂಗದವರೊಂದಿಗೆ ನೀವು ಹೆಂಗ್ ಹೊಂದ್ಕೋತೀರಿ, ಬೇರೆ ಬೇರೆ ಸಂಸ್ಕೃತಿಗೆ ನೀವು ಹೆಂಗ್ ಹೊಂದ್ಕೋತೀರಿ, ಆಮೇಲೆ ಬೇರೆ ಬೇರೆ ಜಾಗಗಳಿಗೆ ನೀವು ಹೆಂಗ್ ಹೊಂದ್ಕೋತೀರಿ, ಆಮೇಲೆ ಬೇರೆ ಭಾಷೆಗಳೊಂದಿಗೆ ಬೇರೆ ಬೇರೆ ಭಾಷೆಗಳಲ್ಲಿ ನೀವು ಯಾವ ರೀತಿ ವ್ಯವಹಾರ ಮಾಡ್ತೀರಿ, ಆ ಜಾಣ್ಮೆ ಬೇರೆ ಬೇರೆ ಊರುಗಳಿಗೆ ಊಟಗಳಿಗೆ ನೀವು ಹೆಂಗ್ ಹೊಂದ್ಕೋತೀರಿ, ಆ ಎಲ್ಲಾ ಗುಣಗಳು ತಾಳ್ಮೆ ಬಲ ಛಲ ಮತ್ತೆ ಅದೆಲ್ಲಕ್ಕೂ ಮೀರಿ ಸಕಲರಿಗೂ ಒಳಿತನ್ನೇ ಬಯಸುವ ಗುಣವನ್ನ ಉಳ್ಳಂತ ವ್ಯಕ್ತಿಗೆ ನಾನು ಮೆರಿಟೋರಿಯಸ್ ಮನುಷ್ಯ. ಆ ಮನುಷ್ಯಗೆ ನಾನು ಪ್ರತಿಭಾನ್ವಿತ ಅಂತ ಹೇಳ್ತೀನಿ. ಅರೆ ಮಾರ್ಕ್ಸ್ ನೂರಕ್ಕೆ ನೂರು ಮಾರ್ಕ್ಸ್ ತಗೋತೀರಿ, ಹಣ್ಣಾಗಿರೋ ಟೊಮಾಟೆ ಹಣ್ಣಿನ ಮೇಲೆ ತೆಂಗಿನಕಾಯಿ ಹಾಕಬಾರ್ದು ಅನ್ನೋದು ಗೊತ್ತಿಲ್ಲ ಅಂತಂದ್ರೆ ನೀವು ಯಾವ ಮೆರಿಟ್ ಬಂದಿರಿ. ಸಂಜೀನ್ಯಾಗ ಎಣ್ಣೆ ಹೊಡೆಯಾಕ ಅವರಿಗೆ ಬಾರ್ ಅಂಡ್ ರೆಸ್ಟೋರೆಂಟ್ ಬೇಕನ್ನೋದು ಗೊತ್ತಿದ್ದರೆ ಅವನಿಗೆ ಒಳ್ಳೆ ಎಣ್ಣೆ ತಯಾರು ಮಾಡುವಂತ ಗಿರಣಿ ಅಂತೇಳಿ ಕರ್ಕೊಂಡು ಹೋಗ್ತೀರಿ ಅಂದ್ರೆ ನೀವು ಯಾವ ಮೆರಿಟೋರಿಯಸ್ ಮನುಷ್ಯ. ಲಗ್ನ ಆಗಿದ್ದ ನಿಮ್ಮ ಹೆಂಡತಿ ಕೂಟಾಗ ಸಂಸಾರ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲದನ ರಾತ್ರಿ ಪೂರಾ ನೀವು ಎಸಿ ರಿಪೇರಿ ಮಾಡ್ಕೊತ ಕೂತ್ರೆ ನಿಮ್ಗೆ ಯಾವ ಯು ಅಂಡರ್ಸ್ಟ್ಯಾಂಡ್. ನಿಮ್ಗೆ ನೂರಕ್ಕೆ ನೂರು ಮಾರ್ಕ್ಸ್ ತಗೊಳ್ಳಂತ ಫಸ್ಟ್ ರ್ಯಾಂಕ್ ರಾಜು ಅನ್ನಕ್ ಬರ್ತೈತಿ, ನಿಮ್ಗೆ ಮೆರಿಟೋರಿಯಸ್ ವ್ಯಕ್ತಿ ಅನ್ನಕ್ ಬರಂಗಿಲ್ಲ. ಅರ್ಥಾತ್ ನಿಮಗೆ ಅಂಗಸ್ಮನ್ ಒಂದಿಷ್ಟು ವಿಷಯಗಳನ್ನ ಆ ಮಿಲ್ಲರ್ಸ್ ಕಮಿಟಿ ರಿಪೋರ್ಟ್ ಇಂದ ಬಂದದನ್ನ ಒಂದಿಷ್ಟು ಹೇಳಿ ನಾನು ಮಾತು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರ ಮಿಲ್ಲರ್ ಕಮಿಟಿಯವರು ಸತಿಗೆ ದೇಶ ಟಾಕ್ ಅಬೌಟ್ ಎಫಿಷಿಯನ್ಸಿ ಏನಾದರೂ ಡೌನ್ ಆಗುತ್ತಾ ರಿಸರ್ವೇಷನ್ ಕೊಟ್ರೆ ಸೋಷಿಯಲ್ ರಿಪ್ರೆಸೆಂಟೇಷನ್ ಕೊಟ್ರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೇಳ್ತಾರೆ. ಎಫಿಷಿಯನ್ಸಿ however is not measured solely or even mainly by academic qualifications, and it will not be denied that there are many important branches of the administration in which other qualities such as sympathy, honesty of purpose, energy and common sense go as far to make an efficient officer as literary superiority. ಅರ್ಥ ನೀವು ಓದೋದ್ರಾಗ ಬರೆಯೋದ್ರಾಗ ಬಹಳ ಸುಪೀರಿಯರ್ ಇದ್ರೆ ನೀವು ಎಫಿಷಿಯಂಟ್ ಅಧಿಕಾರಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಲಿ ನಿಮ್ಗೆ ಕೆಲಸ ಮಾಡುವಂತ ಶಕ್ತಿ, ಯುಕ್ತಿ, ಸಾಮಾನ್ಯ ಜ್ಞಾನ ಮತ್ತೆ ಪ್ರಾಮಾಣಿಕತೆ ಇರಬೇಕು ಅಂತೇಳಿ ಮಿಲ್ಲರ್ ಕಮಿಟಿಯವರು ಹೇಳ್ತಾರೆ. ಆಮೇಲೆ ಮಿಲ್ಲರ್ ಕಮಿಟಿ ಅವರು ಇನ್ನೊಂದು ಮುಂದುವರೆದು ಹೇಳ್ತಾರೆ. ಮಿಲ್ಲರ್ ಕಮಿಟಿ ರಿಪೋರ್ಟ್ ನಾನೊಂದು ಹತ್ತು ಕಾಪಿ ತಗೊಂಬಂದೇನೆ. ಇಲ್ಲಿ ಬಂದಿರುವಂತ ಕೆಲವೊಂದು ಗಣ್ಯಮಾನ್ಯ ಜನರಿಗೆ ಆ ಮಿಲ್ಲರ್ ಕಮಿಟಿ ಹತ್ತು ರಿಪೋರ್ಟ್ಗಳನ್ನ ಕೊಡ್ತೀನಿ. ಯಾರಿಗೆ ಮಿಲ್ಲರ್ ಕಮಿಟಿ ಬೇಕು ನೀವೆಲ್ಲರೂ ಇಂಟರ್ನೆಟ್ ಅಲ್ಲಿ ಮಿಲ್ಲರ್ ಕಮಿಟಿ ರಿಪೋರ್ಟ್ ಬೈ ಎಂ ನಂಜುನಸ್ವಾಮಿ ಅಂತ ಹಾಕಿ ಗೂಗಲ್ ಅಲ್ಲಿ ಬರ್ತದೆ. ವರ್ಡ್ ಫಾರ್ಮೆಟ್ ಅಲ್ಲೂ ಸಿಗುತ್ತೆ, PDF ಫಾರ್ಮೆಟ್ ಅಲ್ಲೂ ಸಿಗುತ್ತೆ. ಅದನ್ನ ಪ್ರಿಂಟ್ ಹಾಕೋರಿ ಅಥವಾ ಡೌನ್ಲೋಡ್ ಮಾಡ್ಕೋರಿ ನಿಮ್ಮ ಮೊಬೈಲ್ ಅಲ್ಲಿ ಈಗಲೇ ಡೌನ್ಲೋಡ್ ಮಾಡ್ಕೋರಿ. ಮಿಲ್ಲರ್ ಕಮಿಟಿ ಎಂ ನಂಜುನಸ್ವಾಮಿ ಅಂತೇಳಿ ಗೂಗಲ್ ನಲ್ಲಿ ಸರ್ಚ್ ಮಾಡಿ. ಅದನ್ನ ನಾನು ತುಂಬಾ ಹಿಂದೆನೆ ನೀಟ್ ಅಂಡ್ ಕ್ಲೀನ್ ಆಗಿ ಟೈಪ್ ಮಾಡಿ ಅರ್ಕೈವ್ಸ್ ಇಂದ ಇದನ್ನ ತಗೊಂಬಂದು ನಮ್ಮ ವಿಧಾನಸೌಧದಲ್ಲಿ ಅರ್ಕೈವ್ ಇದೆಯಲ್ಲ ಅದರದ್ದು ಒಂದು ಕಾಪಿ ತಗೊಂಬಂದು ಟೈಪ್ ಮಾಡಿ ನಾನು ಇಂಟರ್ನೆಟ್ ಹಾಕಿದ್ದೀನಿ. ಇಡೀ ವರ್ಲ್ಡ್ ನಲ್ಲಿ ಯಾರಿಗೆ ಬೇಕಾದ್ರೂ ಮಿಲ್ಲರ್ ಕಮಿಟಿ ರಿಪೋರ್ಟ್ ಈ ಕಮಿಟಿ ರಿಪೋರ್ಟ್ ನಿಮ್ಗೆ ಸಿಗ್ತದೆ. ಯು ಅಂಡರ್ಸ್ಟ್ಯಾಂಡ್ ಮಿಲ್ಲರ್ ಕಮಿಟಿ ರಿಪೋರ್ಟ್ ಅನ್ನ ದಯಮಾಡಿ ಓದಿ. ಮಿಲ್ಲರ್ ಕಮಿಟಿ ರಿಪೋರ್ಟ್ ಇಸ್ ವೆರಿ ವೆರಿ ಗುಡ್ ರಿಪೋರ್ಟ್ ಟು ನೋ ವೈ ಸೋಷಿಯಲ್ ರಿಪ್ರೆಸೆಂಟೇಷನ್ ಇಸ್ ರಿಕ್ವೈರ್ಡ್. ಅವ್ರು ಒಂದು ಮಾತನ್ನ ಹೇಳ್ತಾರೆ, ಅದನ್ನು ಹೇಳ್ತೀನಿ. ಅಗೇನ್ ಅಂಡರ್ ದ ಪ್ರೆಸೆಂಟ್ ಸಿಸ್ಟಮ್ ಆಫ್ ಗವರ್ಮೆಂಟ್ ದ ಆಫೀಸರ್ಸ್ ಆಫ್ ದ ಗವರ್ಮೆಂಟ್ ಇನ್ ದ ಹೈಯರ್ ಗ್ರೇಡ್ಸ್ ಆಫ್ ದ ಸರ್ವಿಸ್ ಹ್ಯಾವ್ ನೆಸೆಸರಿಲಿ ಮಚ್ ಇನ್ಫ್ಲೂಯೆನ್ಸ್ ಇನ್ ಶೇಪಿಂಗ್ ದ ಪಾಲಿಸಿ ಆಫ್ ದ ಅಡ್ಮಿನಿಸ್ಟ್ರೇಷನ್ and the efficiency of the services viewed as machines for securing the even and uniform progress of the state
is likely to be increased by the presence in the ranks of officers of different communities and views from the point of view of the services themselves, it is likely that their efficiency will be advanced by promoting a greater feeling of equality among officers and by relieving those who are in the minority of the feeling that their interests are likely to suffer at the hands of the majority. For the fact cannot be ignored that an officer of the exercise of his duty of making appointments and promotions finds it easier to see the values of his own community than those of others. Andra avan yen helakartana Miller committee olaga andre ಒಂದು ಸರ್ಕಾರಿ ಇಲಾಖೆ ಒಳಗೆ ಉನ್ನತ ಅಧಿಕಾರಿಗಳಲ್ಲಿ ಕೂಡ ರಿಸರ್ವೇಷನ್ ಇರಬೇಕು ಅಂತ ಕೇವಲ ಲೋವರ್ ರ್ಯಾಂಕ್ ಅಧಿಕಾರಿಗಳಲ್ಲಿ ಅಲ್ಲ ಯಾಕಂದ್ರೆ ಉನ್ನತ ಅಧಿಕಾರಿಗಳಲ್ಲಿ ರಿಸರ್ವೇಷನ್ ಇತ್ತಂದ್ರೆ ಅವರು ನಾವು ಕೂಡ ಎಲ್ಲರಂತೆ ಈಕ್ವಲ್ ಆಗಿದೀವಲ್ಲ ಅನ್ನೋಂತ ಭಾವನೆಯನ್ನ ಪಡ್ಕೊಂಡು ಸಮಾಜಕ್ಕಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಮತ್ತೆ ಎಫಿಷಿಯನ್ಸಿ ಮತ್ತೆ ಬೇರೆ ಬೇರೆ ಅನುಭವ ಜ್ಞಾನ ಅಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಯು ಅಂಡರ್ಸ್ಟ್ಯಾಂಡ್ ಅದಕ್ಕೆ ನಾನು ನಿಮಗೆ ಮೂರನೇ ಮಹಡಿಯಲ್ಲಿ ಬರೀ ಎಕ್ಸ್ ಕಮ್ಯುನಿಟಿಯ ಜನರು ಇರಬಾರ್ದು ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೆ ಆಮೇಲೆ ಎಲ್ಲಿ ಎಲ್ಲಿ ರಿಸರ್ವೇಷನ್ ಇರಬೇಕು ಅನ್ನೋದ್ರ ಬಗ್ಗೆ ಮಿಲ್ಲರ್ ಕಮಿಟಿ ಅವರು ಹೇಳ್ತಾರೆ ಅದನ್ನ ನಾನು ನಿಮಗೆ ಹೇಳ್ತೀನಿ ವಿ ಥಿಂಕ್ ಇಟ್ ಎಸೆನ್ಷಿಯಲ್ ದಟ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಪ್ರೊಪೋರ್ಷನ್ ಫಿಕ್ಸ್ಡ್ ಶುಡ್ ಬಿ ಮೇಡ್ ಈಕ್ವಲಿ ಇನ್ ಆಲ್ ಗ್ರೇಡ್ಸ್ ಅಂಡ್ ಡಿಪಾರ್ಟ್ಮೆಂಟ್ಸ್ ಆಫ್ ದ ಸರ್ವಿಸ್ ಅಂಡ್ ವಿ ಬಿಲೀವ್ ದಟ್ ದ ಬೆಸ್ಟ್ if not the only way to secure the continuance of a proper representation of those which are not Brahmin in the highest offices. If that is done, there is little fear that inequalities will be allowed to recur in the lower ranks and what inequalities there may be will soon adjust themselves. Moreover, we are of opinion that proportion is maintained in the grade of assistant commissioners. It should be maintained also among the officers of those grades serving in the secretariat. And it should be maintained among the heads of departments and secretaries to the government. And we venture to think it should be the rule to maintain it in the executive council itself. ನಿಮ್ಗೆ ಲೋವರ್ ರ್ಯಾಂಕಿನ ಒಳಗೆ ಅಷ್ಟೇ ರಿಸರ್ವೇಷನ್ ಅಲ್ಲ ಸೆಕ್ರೆಟರಿಗಳ ಲೆವೆಲ್ ಅಲ್ಲಿ ಅಷ್ಟೇ ರಿಸರ್ವೇಷನ್ ಅಲ್ಲ ಪ್ರತಿಯೊಂದು ಇಲಾಖೆಯ ಮುಖ್ಯಸ್ಥರ ಲೆವೆಲ್ ಅಲ್ಲಿ ಕೂಡ ರಿಸರ್ವೇಷನ್ ಇರಬೇಕು ಅಷ್ಟೇ ಯಾಕೆ ಅವತ್ತಿನ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ ಹೇಳ್ತಾರೆ ಇವತ್ತಿನ MLAಗಳಿಗೆ ಮತ್ತು MPಗಳಲ್ಲಿ ಕೂಡ ರಿಸರ್ವೇಷನ್ ಬೇಕು ಅಂತೇಳಿ ಮಿಲ್ಲರ್ 1919 ಹೇಳ ಆಮೇಲೆ ಅವರು ಅಗ್ದಿ ವ್ಯಾಲಿಡ್ ಪಾಯಿಂಟ್ ಅನ್ನ ಅವತ್ತು ಹೇಳ್ಯಾರ ಆದ್ರೆ ಇವತ್ತು ಮಂದಿ ಹೊಡೆದಾಡಾಕತ್ತಾರ ಮಂದಿ ಹೊಡೆದಾಡಾಕತ್ತಾರ ಅನ್ನುವಂತ ಕಾರಣದಿಂದಾಗಿ ನಾ ಜಾಸ್ತಿ ಮಾತಾಡಂಗಿಲ್ಲ ಅವತ್ತನ ಅವರು ಒಂದ್ ಮಾತು ಹೇಳ್ಯಾರ ಓದ್ತೀನಿ ಒಂದ ಒಂದ್ ಲೈನ್ ಐತಿ ಜಾಸ್ತಿ ಲೈನ್ ಇಲ್ಲ ಅನ್ನೆಸರಿ ಟು ಪ್ರೊವೈಡ್ ಫಾರ್ ಸಪರೇಟ್ ರಿಪ್ರೆಸೆಂಟೇಷನ್ ಫಾರ್ ಈಚ್ ಇಂಡಿವಿಜುವಲ್ ಕಮ್ಯುನಿಟಿ ಅವ್ರ ಕಮ್ಯುನಿಟಿಗಳನ್ನ ಮೂರ್ ಕ್ಲಾಸಸ್ ಮಾಡಿದ್ರು ಒಂದು ಬ್ರಾಹ್ಮಿನ್ ಕಮ್ಯುನಿಟಿ ರೆಸ್ಟ್ ಆಫ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಂತೇಳಿ ಮೊದಲು ಮಾಡಿದವರು ಆಮೇಲೆ ಅದ್ರ ಮಧ್ಯದಲ್ಲಿ ಒಂದು ಡಿಪ್ರೆಸಿವ್ ಕ್ಲಾಸಸ್ ಕಮ್ಯುನಿಟಿ ಅಂತ ಒಂದು ಮಾಡಿದ್ರು ಇವತ್ತಿನ ಏನು SC ST ಅಂತ ಇದೆ ಕಮ್ಯುನಿಟಿ ಆ SC ST ಕಮ್ಯುನಿಟಿಗೆ ಮಿಲ್ಲರ್ ಕಮ್ಯುನಿಟಿ ಅವರು ಹೇಳ್ತಾ ಇದ್ದು ಡಿಪ್ರೆಸಿವ್ ಕ್ಲಾಸಸ್ ಅಂತ ಹೇಳೋದು ಮಿಲ್ಲರ್ ಕಮ್ಯುನಿಟಿ ಅವರು ಹೇಳ್ತಾರೆ ಈ ಮೂರು ಗ್ರೂಪ್ಗಳು ಸಾಕು ಈ ಮೂರು ಗುಂಪುಗಳ ಪ್ರಕಾರ ರಿಸರ್ವೇಷನ್ ಇರಲಿ ಸಾಕು ಈ ಗುಂಪುಗಳ ಒಳಗೆ ಜಾತಿವಾರು ರಿಸರ್ವೇಷನ್ ಮಾಡೋದು ಬೇಡ ಅಂತೇಳಿ 1919 ನೀವು ಒಪ್ಪೋರಿ ಒಪ್ಪೋದನ್ನ ಇಲ್ಲಿ ಜೋರ ಕಲಿಸೋ ನೀವು ಸಾಕ ನೀವು ಒಪ್ಪೋರಿ ಒಪ್ಪೋದನ್ನ ಇಲ್ಲಿ ಈ ಫಿಲಾಸಫಿ 1919 ಪಬ್ಲಿಷನ್ ಯು ಅಂಡರ್ಸ್ಟ್ಯಾಂಡ್ ನಾನು ನಿಮ್ಗೆ ಎಲ್ಲರಿಗೂ ಮಿಲ್ಲರ್ ಕಮಿಟಿ ರಿಪೋರ್ಟ್ ತೆಗೆದು ಓದಕ್ಕೆ ಹೇಳಿದ್ವಿ ದಯಮಾಡಿ ಇವತ್ತು ನೀವು ಮಾಡಬಹುದಾದಂತ ಅತ್ಯಂತ ಶ್ರೇಷ್ಠವಾದ ಕೆಲಸ ಅಂತಂದ್ರೆ
ಮಿಲ್ಲರ್ ಕಮಿಟಿ ರಿಪೋರ್ಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಮೊಬೈಲ್ನಾಗ ನಿಮ್ಮ ಲ್ಯಾಪ್ಟಾಪ್ ನೊಳಗ ಇಟ್ಕೊಳ್ಳೋದು ಸಾಧ್ಯ. ಅದನ್ನ ಪ್ರಿಂಟ್ ಮಾಡಿ ಒಂದು 10-15 ಕಾಪಿಗಳನ್ನ ಇಟ್ಕೊಂಡು ಎಲ್ಲರಿಗೂ ಹಂಚುವಂತ ಕಾರ್ಯಕ್ರಮ ಒಂದು ಕಾಪಿ ನೀವು ಇಟ್ಕೊಳ್ಳಿ. ಆಮೇಲೆ ಮಿಲ್ಲರ್ ಕಮಿಟಿ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹಾಗೆ ಸೋಷಿಯಲ್ ರಿಪ್ರೆಸೆಂಟೇಷನ್ ಎಷ್ಟು ದಿವಸ ನಡೀಬೇಕು ಅನ್ನೋದ್ರ ಬಗ್ಗೆ ಮಾತನಾಡುತ್ತಾ ಅವರು ಅದಕ್ಕೊಂದು ಟೈಮ್ ಫ್ರೇಮ್ ಹೇಳ್ತಾರೆ. ಕೇವಲ 7 ವರ್ಷಗಳ ಕಾಲದಲ್ಲಿ ಇದು ಇರಬೇಕು ಅಂತ ಹೇಳ್ತಾರೆ. 7 ವರ್ಷದೊಳಗೆ ಇದೆಲ್ಲ ಸರ್ವಪಡುತ್ತೆ ಅಂತ ಅವ್ರು ಹೇಳ್ತಾರೆ ಅಲ್ರಿ. ಭಾರತದ ಸಂವಿಧಾನ ಸರಿ ಇಲ್ಲ. ಹಿಂದೆ ಯಾವ ಕಾಲದಲ್ಲಿ ಓದೆ ಗರಿಗಳ ಮೇಲೆ ಬರೆದಂತ ಪುಸ್ತಕ ಸರಿ ಅಂತ ಹೇಳುವಂತ ಜನರಿರುವಂತ ದೇಶದಲ್ಲಿ ಅದು 2000 ವರ್ಷದಿಂದೆ 2500 ವರ್ಷದಿಂದೆ 1500 ವರ್ಷದಿಂದೆ ಲೈಟ್ ಎಲೆಕ್ಟ್ರಿಸಿಟಿ ಇಂದನೇ ಇರುವಂತ ಕಾಲದಲ್ಲಿ, ಪೆನ್ನುಗಳಿಂದನೇ ಇರುವಂತ ಕಾಲದಲ್ಲಿ, ಮರದ ತೊಗಟೆ ಮೇಲೆ ಬರೆದಿರುವಂತ ಪುಸ್ತಕವನ್ನೇ ನಾನು ಫಾಲೋ ಮಾಡ್ತೀನಿ. ನಾನು ಪ್ಯಾಂಟ್ ಹಾಕೊಂಡ್ರೆ ನಾನು ಯಾಕೋ ಚಲೋ ಕಾಣಕತ್ತಿಲ್ಲ, ಲಂಗೋಟಿ ಸುತ್ಕೊಂಡು ಅಡ್ಡಾಡ್ತೀನಿ ಅಂತ ಹೇಳುವಂತ ಜನರ ಮಧ್ಯದಲ್ಲಿ 7 ವರ್ಷದೊಳಗೆ ಏನು ಬದಲಾವಣೆ ನಡೀತೈತಿ? ಅವ ಲಂಗೋಟಿ ಒಕ್ಕಟ್ಟಿ ಜೀನ್ಸ್ ಪ್ಯಾಂಟ್ ಹಾಕೊಳಕ್ ತಯಾರಿಲ್ಲ. ಅವನ ಹೆಂಡತಿ ಮಕ್ಕಳು ಚೆಂದಾಗಿ ಕುಪ್ಸ ಹಾಕೊಂಡು ಲಂಗ ಹಾಕೊಂಡು ಸೀರೆ ಹಾಕೊಂಡು ಚೆಂದಾಗಿ ಆಭರಣಗಳನ್ನ ಹಾಕೊಂಡು ಅಡ್ಡಾಡಿದ್ರೆ ಅವ್ನಿಗೆ ಚಂದ ಕಾಣಬಹುದು. ನನ್ನ ಹೆಂಡತಿ ಸೀರೆ ಏನಪ್ಪ ಅಂತಂದ್ರೆ ಒಂದು ನಾರು ಮಡಿಯನ್ನ ಸುತ್ಕೊಂಡು ಅಡ್ಡಾಡಿದ್ರೆ ಸಾಕು ಅಂತೇಳಿ ಹೇಳುವಂತ ಮನುಷ್ಯ ಅದ. ಈಗ ಅಂದ್ರೆ ನಿಮ್ ಮಗ್ಗದಾಗ ಕೂತಿರ್ತಾರ ಅವ್ರು, ಇಲ್ಲಿಲ್ಲ ಅಂದ್ರೆ ಬ್ಯಾರೆ ಊರ ಹಾಕೊಂಡಿರ್ತಾರ, ಇಲ್ಲಿಲ್ಲ ಅಂದ್ರೆ ಬಸ್ ನಾಕ್ತಾರೆ, ಇಲ್ಲಿಲ್ಲ ಅಂದ್ರೆ ಏರೋಪ್ಲೇನ್ ನಿಮ್ ಮಗ್ಗದಾಗ ಕುಂದಿರ್ತಾರ. ಅಂತ ಮಂದಿ ಇರುವಂತ ದೇಶದೊಳಗ 7 ವರ್ಷದ ಮಿಲ್ಲರ್ ಪ್ರಕಾರ 7 ವರ್ಷದಾಗ ಎಲ್ಲ ಚಲೋ ಆಗ್ಬೇಕಾಗಿತ್ತು ಭಾರತ ದೇಶದಾಗ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಪ್ರಕಾರ ಎಷ್ಟು ವರ್ಷದೊಳಗ ಜೋರಾಗಿ ಹೇಳ್ರಿ, 10 ವರ್ಷದಾಗ ಎಲ್ಲ ಚಲೋ ಆಗ್ಬೇಕಾಗಿತ್ತು. ನಾನ್ ನಿಮ್ಗೆ ಹೇಳ್ತೀನಿ, ಒಂದನೇತಕ್ಕ ರಿಸರ್ವೇಷನ್ ಸಿಕ್ಕಂತ ಹುಡುಗ 10 ವರ್ಷದೊಳಗ ಒಂದು ರಿಸರ್ವೇಷನ್ ಮುಗಿತಂತ ಏನ್ ಹೋಗ್ಬೇಕು? ಅವ ಲಂಗೋಟಿ ಹಾಕೊಂಡು ಭಿನ್ನತೆ ಬರ್ತಾನ, ಚೊಣ್ಣ ಹಾಕೊಂಡು SLC ಓದಾಕತ್ತಿರ್ತಾನ, ಪ್ಯಾಂಟ್ ಹಾಕೊಂಡು PUC ಹೋಗ್ಬೇಕನ್ನೋಷ್ಟೊಳಗೆ ರಿಸರ್ವೇಷನ್ ಮುಗಿತು ಅಂದ್ರೆ ಮತ್ತೆ ಲಂಗೋಟಿ ಹಾಕೊಂಡು ಹೋಗ್ಬೋದು. ಅರ್ಥಾರ್ಥ ಅದ್ರ ಸಲುವಾಗಿ ನಾ ಹೇಳ್ತೀನಿ, ವಿಚಾರ ಮಾಡಿ. ಈ ರಿಸರ್ವೇಷನ್ ಅನ್ನ ಅಥವಾ ಸೋಷಿಯಲ್ ರಿಪ್ರೆಸೆಂಟೇಷನ್ ಯಾವ ಯಾವ ರೂಪದಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವ್ರು ಡಿಸ್ಕಷನ್ ಮಾಡ್ಯಾರ. ಅವನ್ 4 ಪಾಯಿಂಟ್ ಹೇಳ್ಬೇಕಂತ ಅನ್ಸಬೇಕಿರ್ತದೆ. ಅದನ್ನ ಹೇಳಿ ಮುಗಿಸಿ ನಾನು ಮಿಲ್ಲರ್ ಕಮಿಟಿ ಬಗ್ಗೆ ಜಾಸ್ತಿ ಮಾತಾಡ್ತಿಲ್ಲ, ಯಾಕಂದ್ರೆ ನೀವೆಲ್ಲರೂ ಶಾಣ್ಯರಾಗಿರಿ, ಎಲ್ಲರಿಗೂ ನಿಮ್ಗೆ ಇಂಗ್ಲಿಷ್ ಎಜುಕೇಶನ್ ಐತೆ, ನಿಮ್ಗೆಲ್ಲರಿಗೂ ಗೂಗಲ್ನಾಗ ಹುಡುಕಾಕ್ ಬರ್ತೈತೆ, ಎಲ್ಲರಿಗೂ ಮಿಲ್ಲರ್ ಕಮಿಟಿ ರಿಪೋರ್ಟ್ ನಿಮ್ ಕಣ್ಣು ಮುಂದೆ ಸಿಕ್ಕೈತಿ. ಎಷ್ಟ್ ಮಂದಿ ಮಿಲ್ಲರ್ ಕಮಿಟಿ ಡೌನ್ಲೋಡ್ ಮಾಡಿದ್ರಿ ಅಥವಾ ನೋಡಿದ್ರಿ ಮೊಬೈಲ್ ನಾಗ? ನೋಡ್ರಿ ಎಷ್ಟ್ ಜನ ಅದಾರ. ಅವ್ರು ಏನ್ ಹೇಳ್ತಾರ ಅಂದ್ರೆ, ದ ಗ್ರಾಂಟ್ ಆಫ್ ಎಕ್ಸೆಂಪ್ಷನ್ ಫ್ರಮ್ ಕ್ವಾಲಿಫೈಂಗ್ ಎಜುಕೇಶನಲ್ ಟೆಸ್ಟ್ಸ್. ರಿಸರ್ವೇಷನ್ ಸರಿಯಾಗಿ ಮಾಡ್ಬೇಕಂದ್ರೆ ಕೆಲವೊಂದು ಟೆಸ್ಟ್ ಗಳಲ್ಲಿ ಕನ್ಸೆಷನ್ ಕೊಡ್ರಿ. ಪ್ರಿಫರೆನ್ಷಿಯಲ್ ಸೆಲೆಕ್ಷನ್ ಇನ್ ದ ಕೇಸ್ ಆಫ್ ಈಕ್ವಲ್ ಆರ್ ನಿಯರ್ಲಿ ಈಕ್ವಲ್ ಕ್ವಾಲಿಫಿಕೇಶನ್ಸ್. ರಿಲ್ಯಾಕ್ಸೇಷನ್ ಆಫ್ ದ ಸಿವಿಯರಿಟಿ ಆಫ್ ಪ್ರಿಸ್ಕ್ರೈಬ್ಡ್ ಟೆಸ್ಟ್ಸ್ ಅಂಡ್ ರಿಕ್ವೈರಿಂಗ್ ದ ಸೆಲೆಕ್ಷನ್ ಆಫ್ ಎ ಮಿನಿಮಮ್ ಪೋರ್ಷನ್ ಆಫ್ ದ ಬ್ಯಾಕ್ವರ್ಡ್ ಕ್ಲಾಸಸ್ ಇನ್ ಮೇಕಿಂಗ್ ಅಪಾಯಿಂಟ್ಮೆಂಟ್ಸ್. ಈ ತರ ಅವರು ತುಂಬಾ ವಿಷಯಗಳ ಬಗ್ಗೆ ಮಾತಾಡ್ಕೊಂತ ಹೋಗ್ತಾರೆ. ನಾನು ಜಾಸ್ತಿ ಇದ್ರ ಬಗ್ಗೆ ನಾನು ಮಾತಾಡೋದಿಲ್ಲ, ಆದ್ರೆ ಒಂದು ಮಾತು ಹೇಳ್ತೀನಿ. ಈ ಕಮಿಟಿ ಒಳಗೆ ಇಬ್ರು ಮಹಾಶಯರಿದ್ರು, ಅವರಿಬ್ರು ಮಿಲ್ಲರ್ ಕಮಿಟಿ ವರದಿಯ ವಿರುದ್ಧವಾಗಿ ತಮ್ಮ ಒಪಿನಿಯನ್ ಅನ್ನ ಬರೀತಾರೆ. ಯು ಅಂಡರ್ಸ್ಟ್ಯಾಂಡ್? ನಾನು ನಿಮ್ಗೆ ಈ ಕಮಿಟಿ ಒಳಗೆ ಯಾರು ಇದ್ರು ಅಂತ ಹೇಳಿದೀನಿ, ನಿಮ್ಗೆ ಅವ್ರ ಹೆಸರುಗಳು ಗೊತ್ತದವು. ನಾನು ನಿಮ್ಗೆ ಹೇಳ್ತೀನಿ, ಮಿಲ್ಲರ್ ಕಮಿಟಿಯ ವಿರುದ್ಧ ಆ ಇಬ್ರು ಬರೀತಾರೆ. ಇವರು ವರದಿಯನ್ನು ಒಪ್ಪುವಾರದು ಸರ್ಕಾರ ಅಂತ ಹೇಳ್ತಾರೆ. ಆದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇವ್ರ ಮಾತನ್ನ ಕೇಳೋದಿಲ್ಲ, ಮಿಲ್ಲರ್ ಕಮಿಟಿಯನ್ನ ಹೆಚ್ಚು ಕಡಿಮೆ ಯಥಾವತ್ತಾಗಿ ಜಾರಿಗೊಳಿಸ್ತಾರೆ. ಅವತ್ತಿಂದ ಇವತ್ತಿನವರೆಗೆ
ಏನಪ್ಪಾ ಅವತ್ತಿಂದ ಇವತ್ತಿನವರೆಗೆ ರಿಸರ್ವೇಷನ್ ಅನ್ನೋದು ನಡೀಲಿಕ್ಕದ ಬೇರೆ ಬೇರೆ ರೂಪದೊಳಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಅದನ್ನ ಜಾರಿ ಆಗುವಂಗ ನೋಡ್ಕೊಂಡು ನಾನು ನಿಮ್ಗೆ ಈ ಒಂದು ಮಾತು ಹೇಳ್ತೀನಿ ಏನಪ್ಪಾ ಅಂತಂದ್ರೆ ಮೆರಿಟ್ ನಾವೊಂದು ಕವಿತೆ ಬರೆದಿದ್ದೆ ಮೆರಿಟ್ ಅಂತೇಳಿ ಮೆರಿಟ್ ಬೈ ಎಂ ನಂಜುಂಡ ಸ್ವಾಮಿ ಅಂತೇಳಿ ಹಾಕ್ರಿ ಫೇಸ್ಬುಕ್ ನೊಳಗ ಅಥವಾ ಯೂಟ್ಯೂಬ್ ನೊಳಗ ಹಾಕ್ರಿ ಒಂದು ಕವಿತೆ ಬರ್ತದೆ ಮೆರಿಟ್ ಅಂತೇಳಿ ಹಾಕ್ರಿ ಮೆರಿಟ್ ಬೈ ಎಂ ನಂಜುಂಡ ಸ್ವಾಮಿ ಅಂತೇಳಿ ಅದನ್ನು ಸದ್ಯಕ್ಕೆ ನೋಡ್ರಿ ಅದು ಪೂರ ಕವಿತೆ ಬಹಳ ಚಲೋ ಐತೆ ಮ್ಯೂಸಿಕ್ ಹಾಕೊಂಡು ಕಾರ್ಟೂನ್ ಮಾಡಿ ನಾನು ಅದನ್ನ ಮಾಡಿದ್ದೀನಿ ದಯಮಾಡಿ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಶೇರ್ ಮಾಡ್ಕೊರಿ ನಾನು ಅದನ್ನ ಸುಮ್ಮನೆ ಒಂದು ನಾಲ್ಕೈದು ನಿಮಗೆ ರಿಪೀಟ್ ಮಾಡಿ ಹೇಳ್ತೀನಿ ನಿಮ್ ಸಲವಾಗಿ ಮಾತು ಸ್ವಲ್ಪಕ್ಕಿಂತ ಬಂದು ಮೆರಿಟ್ ಮೆರಿಟ್ ಇದ್ದವ್ರಿಗೆ ಅಷ್ಟೇ ನೌಕರಿ ಕರೆದು ನೌಕರಿ ಕೊಡ್ತೀವಿ ಬರ್ರಿ ಬರ್ರಿ ಮೆರಿಟಿನ ಮಂದಿಗೆ ಅಷ್ಟೇ ಕರೆದು ನೌಕರಿ ಕೊಡ್ತೀವಿ ಬರ್ರಿ ಬರ್ರಿ ಊರಾಗಿನ ಜಮೀನೆಲ್ಲ ನಿಮ್ದ ಅಲ್ಲ ನಿಮ್ಮ ಹಳ್ಳಿಯಲ್ಲಿ ಕೂಡಿ ನೀವು ಟ್ರೆಜರಿ ನಿಮ್ ಕೈಯಲ್ಲಿ ಐತಲ್ಲ ಅದಕ್ಕೆ ನಿಮ್ಮಂತೆ ಮೆರಿಟ್ ಐತಿ ಬರ್ರಿ ಬರ್ರಿ ನಿಮ್ಗೆ ನಾವು ನೌಕರಿ ಕೊಡ್ತೀವಿ ಬರ್ರಿ ಅಲ್ರಿ ದನ ಕಾಯುವ ಮಂದಿ ಅಂತ ಮೆರಿಟ್ ಐತ ಕಸ ಗುಡಿಸೋ ಮಂದಿ ಅಂತ ಮೆರಿಟ್ ಐತ ಅವ್ರು ಇರ್ಲಿ ಕಸ ಗುಡಿಸ್ಕೊಂತ ದನ ಕಾಯಕೊಂತ ನಿಮಗೆ ಮೆರಿಟ್ ಐತಿ ಬರ್ರಿ ಬರ್ರಿ ನಮಗೆ ನೀವು ಬೇಕಾಗಿತ್ತು ಬರ್ರಿ ಮೆರಿಟ್ ಕೂಟಾಗ ಮೆಡಲ್ ಗಿಡಲು ಪದವಿ ಪದಕ ನೀವ ತಗೋರಿ ಅಪ್ಪಿ ತಪ್ಪಿ ಮೆರಿಟಿನ ಮಂದಿಗೆ ಮೆಡಲ್ ಗಿಡಲು ಕೊಟ್ರ ನಿಮ್ಮ ತಲೆ ಮ್ಯಾಲ ಕುಂದಿರ್ತಾರ ತಮ್ಗ ದೇಶನ ಬೇಕು ಅಂತಾರ ಅವ್ರಿಗೆ ನಾವು ನಮ್ ಪುಟಾಗ ಅನ್ನಕ್ಕ ಹೇಳಿರಿ ಅಷ್ಟು ಸಾಕಾಗಿಲ್ಲೇನು ಆ ಮಂದಿಗೆ ಅವ್ರಿಗೆ ಹಾಸ್ಟೆಲ್ ಅಂತೇಳಿ ದನದ ಕೊಟ್ಟಿ ಕೊಟ್ಟೇವಿ ಕರ್ಗೋಚು ಕುಡಿಯಾಕ ತಿನ್ನಾಕ ಕೊಟ್ಟೇವಿ ಸಾಕಾಗಿಲ್ಲೇನು ಅವ್ರಿಗೆ ನೌಕರಿ ಬೇಕಂತ ನೌಕರಿ ಮೆರಿಟ್ ಇದ್ದ ಮಂದಿ ಬರ್ರಿ ಬರ್ರಿ ಲಘೂನ ಬರ್ರಿ ನಾವು ಮೆರಿಟ್ ಇದ್ದ ಮಂದಿಗೆ ಅಷ್ಟೇ ನೌಕರಿ ಕೊಡ್ತೀವಿ ಬರ್ರಿ ಇದು ಬಹಳ ದೊಡ್ಡ ಕವಿತೆ ಐತಿ ತಗದ್ ನೋಡ್ರಿ ನಾನು ನಿಮ್ಗೆ ಹೇಳ್ತೇನ್ರಿ ಯಾರಿಗಾದ್ರೂ ಅಯ್ಯೋ ನಾನು ರಿಸರ್ವೇಷನ್ ಬಂದ್ಬಿಟ್ಟಿದ್ದೀನಿ ನನಗೆ ಮೆರಿಟ್ ಇಲ್ಲ ಅಂತೇಳಿ ಏನಾದ್ರೂ ಅನ್ಕೋತಾ ಇದ್ರೆ ಆ ವಿಚಾರವನ್ನ ನಿಮ್ ತಲೆಯಿಂದ ತಗೊಂಡ್ಬಿಟ್ಟು ಯಾರಿಗಾದ್ರು ಮೆರಿಟ್ ಅಂದ್ರೆ ಕೇವಲ ಓದುವರಾದಂತ ಒಳ್ಳೆ ಮಾರ್ಕ್ಸ್ ತಗೊಳ್ಳೋದು ಅನ್ನೋಂತ ಗುಣ ಏನಾದ್ರೂ ಮನಸ್ಸಲ್ಲಿ ಇತ್ತಂದ್ರೆ ನಿಮ್ ಮನಸ್ಸಲ್ಲಿ ಇತ್ತಂದ್ರೆ ಅದನ್ನ ನಿಮ್ಮ ಮನಸ್ಸಿಂದ ತಗೊಂಡ್ಬಿಟ್ಟಿರಿ ನಿಮಗೆ ಫ್ಲಡ್ ಬಂದಾಗ ಧೈರ್ಯವಾಗಿ ಫ್ಲಡ್ ಬಂದಿರುವಂತ ಊರಿಗೆ ಹೋಗಿ ಕೆಲಸ ಮಾಡೋ ಕೆಪಾಸಿಟಿ ಇದೆ ಅಂದ್ರೆ ನಿಮಗೆ ಮೆರಿಟ್ ನಿಮಗೆ ಡೆಂಗ್ಯೂ ಜ್ವರ ಬಂದು ಅಥವಾ ಪ್ಲೇಗ್ ಕಾಯಿಲೆ ಬಂದು ಒಂದು ಹಳ್ಳಿಯಲ್ಲಿ ಸಾವಿರಾರು ಜನ ಸಾಯ್ತಾ ಇರುವಾಗ ಅವ್ರ ಮಧ್ಯದಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ನಿಮಗೆ ಶಕ್ತಿ ಮತ್ತೆ ಧೈರ್ಯ ಐತಿ ನಿಮಗೆ ಜ್ಞಾನ ಐತಿ ಅಂದ್ರೆ ನಿಮ್ಗೆ ಮೆರಿಟ್ ಐತಿ ನೀವು ಅಲ್ರಿ 2 ಕೋಟಿ ರೂಪಾಯಿ ಕೊಟ್ಟು ಮೆಡಿಕಲ್ ಸೀಟ್ ತಗೊಂಡು ಓದಿದವನಿಗೆ ನೀವು ಮೆರಿಟೋರಿಯಸ್ ಅಂತ ಹೇಳ್ತೀರಿ ಒಂದು ಜಾತಿ ಸರ್ಟಿಫಿಕೇಟ್ ಅನ್ನ ಕೊಟ್ಟು ಒಂದು ಮೆಡಿಕಲ್ ಕಾಲೇಜ್ ಅಲ್ಲಿ ಅವನು ರಿಸರ್ವೇಷನ್ ಅಲ್ಲಿ ಒಂದು ಓದಿ ಅವನು ಮೆಡಿಕಲ್ ಡಾಕ್ಟರ್ ಆದ್ರೆ ಅವನಿಗೆ ಮೆರಿಟ್ ಇಲ್ಲ ಅಂತ ಹೇಳ್ತೀರಿ ಅಂದ್ರೆ ಇಫ್ ಯು ಕ್ಯಾನ್ ಬೈ ಎ ಸೀಟ್ ಬೈ ಪೇಯಿಂಗ್ ಮನಿ ದಟ್ ಇಸ್ ನಾಟ್ ರಿಸರ್ವೇಷನ್ ಇಫ್ ಯು ಕ್ಯಾನ್ ಸ್ಟಾರ್ಟ್ ಎ ಕಂಪನಿ ಬೈ ಟೇಕಿಂಗ್ ಎ ಲ್ಯಾಂಡ್ ಅಟ್ ಎ ವೆರಿ ವೆರಿ ಥ್ರೋ ಅವೇ ಪ್ರೈಸ್ ದಟ್ ಇಸ್ ನಾಟ್ ರಿಸರ್ವೇಷನ್ ಅಂತ ಹೇಳಿ ನೀವು ವಿಚಾರ ಮಾಡ್ಲಿಕ್ಕಂತೀರಿ ಅಂದ್ರೆ ದೆನ್ ಯು ಡೋಂಟ್ ನೋ ವಾಟ್ ಇಸ್ ರಿಸರ್ವೇಷನ್ 2 ಕೋಟಿ ಕೊಡುವಂತ ವ್ಯಕ್ತಿ ಒಂದು ಮೆಡಿಕಲ್ ಸೀಟ್ಗೆ ಅವ ಹೆಂಗ್ರಿ ಮೆರಿಟೋರಿಯಸ್ ಅವ ಅಷ್ಟು ರೊಕ್ಕ ಕೊಟ್ಟು ವಾಪಸ್ ಬಂದಿದ್ದ ಏನ್ ಮಾಡ್ತಾನೆ ಮಿಲ್ಲರ್ ಕಮಿಟಿಯ ಆಶಯಗಳಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾನೆ ಅದಕ್ಕೆ ನಾನು ಹೇಳ್ತೀನಿ ನೀವು ಆಳ ಅಗಲಗಳನ್ನ ಅರ್ಥ ಮಾಡ್ಕೊಳ್ರಿ ಸೋಷಿಯಲ್ ರಿಪ್ರೆಸೆಂಟೇಷನ್ ಆಳ ಅಗಲಗಳನ್ನ ಅರ್ಥ ಮಾಡ್ಕೊರಿ ಆವಾಗ ನಿಮ್ಗೆ ಅರ್ಥ ಆಗುತ್ತೆ ವೈ ಸೋಷಿಯಲ್ ರಿಪ್ರೆಸೆಂಟ್
interpretation is required. ಮಾತ್ರೆ ಆಮೇಲೆ ನಮ್ಮ ಭಾರತ ದೇಶದೊಳಗೆ ಯಾವುದೇ ಒಂದು ಕಾನೂನು ಬಂದ ಮೇಲೆ ಆ ಕಾನೂನನ್ನ ಪಾಲನೆ ಮಾಡುವಂತ ಜನರದ್ದೆ ಒಂದು ಧರ್ಮ ಆಗ್ತದೆ. ನಮ್ಮ ಮಳವಳ್ಳಿಯ ಒಂದು ಒಲೆಗರ ಕಾನೂನು ಅಂತ ಇತ್ತು. ಆ ಕಾನೂನು ಆಧಾರದ ಮೇಲೆ ಕಟ್ಟೆ ಪಂಚಾಯತ್ಗಳು ನಡೀತಾ ಇದ್ವು. ಅದು ನಮಗೆ ಕಾನೂನು ಆಗಿತ್ತು, ಅದು ನಮ್ಮ ಧರ್ಮ ಆಗಿತ್ತು, ಅದನ್ನು ನಾವು ಪಾಲನೆ ಮಾಡಬೇಕಾಗಿತ್ತು. ಇವತ್ತು ಭಾರತದಲ್ಲಿ ಭಾರತದ ಸಂವಿಧಾನ ಬಂದಿದೆ. ಭಾರತದ ಸಂವಿಧಾನ ಬಂದ ಮೇಲೆ ಭಾರತದ ಸಂವಿಧಾನ ನಮಗೆ ಧರ್ಮ ಗ್ರಂಥ ಆಗ್ತದೆ. ಭಾರತ ಸಂವಿಧಾನದ ಅಡಿಯಲ್ಲಿ ಬಂದಿರುವಂತಹ ಕಾನೂನುಗಳು ನಮ್ಮ ಧರ್ಮವನ್ನು ನಿರ್ಧರಿಸ್ತವೆ. ನಾವು ಯಾವ ರೀತಿ ಬದುಕಬೇಕು ಅನ್ನೋದನ್ನು ನಿರ್ಧರಿಸ್ತವೆ. ಯು ಅಂಡರ್ಸ್ಟ್ಯಾಂಡ್? ಈ ರೀತಿ ಇರುವಾಗ ಭಾರತದ ಧರ್ಮ ಗ್ರಂಥ ಅಂದ್ರೆ ಭಾರತದ ಸಂವಿಧಾನ ಅಂತ ನಾನು ಹೇಳ್ತೀನಿ. ಜಾಸ್ತಿ ಇಲ್ಲಿ ದಯಮಾಡಿ ಎಲ್ಲರೂ ನನ್ನ ಪುಟ್ಟಾಗ ಜೋರಾಗಿ ಅದರ ಬಗ್ಗೆ ಹೇಳ್ರಿ. ನಾವೆಲ್ಲ ಭಾರತೀಯರು, ನಮ್ಮ ಧರ್ಮ ಭಾರತೀಯ ಧರ್ಮ, ನಮ್ಮ ಧರ್ಮ ಗ್ರಂಥ ಭಾರತದ ಸಂವಿಧಾನ. ಇವತ್ತು ಈ ಕಾರ್ಯಕ್ರಮಕ್ಕೆ ನಮಗ್ ಕರೆದು ನಿಮ್ ಪುಟ್ಟಾಗ ನಮ್ಮ ವಿಚಾರಗಳನ್ನ ಹಂಚ್ಕೊಳಕ್ಕೆ ಅನುವು ಮಾಡಿಕೊಟ್ಟಂತ ಈ ಸಂಘ ಸಂಸ್ಥೆಯವರಿಗೆ ನಮ್ಮ ಕಮಲ್ ಕಮಲ್ನಾಥ್ ಸಾಹೇಬ್.